ಎಲ್ಲ ತೀರ್ಮಾನ ಮಾಡಿ ತಂದಿದ್ವಿ. ಏನೇನು ನ್ಯೂನ್ಯತೆಗಳು ಕಳೆದ ಬಾರಿ ಇತ್ತು ಅದೆಲ್ಲ ಸರಿಪಡಿಸಿ ಅತಿ ಅಚ್ಚುಕಟ್ಟಾಗಿ ಒಂದು ಈ ಒಂದು ಸಂಭ್ರಮಾಚರಣೆ ಮಾಡಬೇಕಂದ್ಕೊಂಡಿದ್ವಿ. ಮತ್ತೆ ಎಲ್ಲ ಕಳೆದ ಬಾರಿ ಏನೇನು ಕಾರ್ಯಕ್ರಮಗಳಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಮತ್ತೆ ವಿವಿಧ ಇಲಾಖೆಯಿಂದ ಏನು ಕಾರ್ಯಕ್ರಮ ಪ್ರತಿಯೊಂದು ಮನೋರಂಜನಾ ಕಾರ್ಯಕ್ರಮ ಎಲ್ಲವನ್ನು ಈ ಬಾರಿ ಇರ್ತದೆ. ಕಳೆದ ಬಾರಿಗಿಂತ ಅತಿ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ಮಾಡಕ್ಕೆ ಎಲ್ಲ ನಮ್ಮ ಜಿಲ್ಲಾಡಳಿತ ಸನ್ನದ್ಧವಾಗಿರುತ್ತದೆ. ಒಟ್ಟು 2024 ಏನು ಹಾಸನಾಂಬ ಜಾತ್ರಾ ಮಹೋತ್ಸವ ಶುರು ಆಗ್ತಾ ಇದೆ. 3ನೇ ತಾರೀಕು 11ನೇ ತಿಂಗಳು 2024ಕ್ಕೆ ಮುಕ್ತಾಯಗೊಳ್ಳುತ್ತದೆ. 11 ದಿನ ಕಾರ್ಯಕ್ರಮ ನಮ್ಮ ಜಾತ್ರಾ ಮಹೋತ್ಸವ ಇರ್ತದೆ. ಅದರಲ್ಲಿ ಮೊದಲನೇ ದಿನ ಮತ್ತು ಕೊನೆ ದಿನ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಇದಿರಲ್ಲ. ಅದು ಬಿಟ್ಟು ಇನ್ನು 9 ದಿನ ಇರುತ್ತೆ. ಕಳೆದ ಬಾರಿ ಏನು ನ್ಯೂನತೆಗಳಿತ್ತು, ಅನಾನುಕೂಲ ಆಗಿತ್ತು, ಅದನ್ನೆಲ್ಲ ಸರಿಪಡಿಸಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಳೆದ ವರ್ಷ ಏನು ಜಾತ್ರಾ ಮಹೋತ್ಸವ ಆಗಿತ್ತು ಅದಕ್ಕಿಂತ ವಿಜೃಂಭಣೆಯಿಂದ ಮಾಡಬೇಕು ಅಂತ ಮನೆಯ ಸಂಸದರು, ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರೆಲ್ಲ ಸೇರಿ ಇವತ್ತು ಒಂದು ಸಭೆಯನ್ನ, ಪೂರ್ವಭಾವಿ ಸಭೆಯನ್ನ ಮಾಡಿದ್ವಿ. ಎಲ್ಲ ಸಾಧಕ ಬಾಧಕಗಳನ್ನ ಕೂಡ ಇವತ್ತೆಲ್ಲ ಚರ್ಚೆ ಮಾಡಿ ಮುಂದಿನ ಈ ಏನು ವರ್ಷದ ಜಾತ್ರಾ ಮಹೋತ್ಸವ ಕಳೆದ ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಆಗಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರನ ಕೊಟ್ಟಿದ್ದಾರೆ. ತಾವುಗಳು ಕೂಡ ಮಾಧ್ಯಮ ಮಿತ್ರರು ಎಲ್ಲ ಕೂಡ ಸಹಕಾರನ ಕೊಡಬೇಕು. ಮತ್ತು ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಏನು ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಬಂದು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು. ಕಳೆದ ಬಾರಿನೂ ಕೂಡ ತಾವೆಲ್ಲ ದೊಡ್ಡ ಮಟ್ಟದ ಸಹಕಾರನ ಕೊಟ್ಟಿದ್ದೀರಿ. ಈ ಬಾರಿನೂ ಕೂಡ ತಾವೆಲ್ಲ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು, ವಿಶೇಷವಾಗಿ ಹಾಸನ ಜಿಲ್ಲೆ ಎಲ್ಲ ನಾಗರಿಕರು, ಏನು ನಮ್ಮ ಹಾಸನಾಂಬ ಜಾತ್ರಾ ಮಹೋತ್ಸವ ವರ್ಷಕ್ಕೊಂದ್ಸತಿ ಏನು ಜಾತ್ರೆಯನ್ನು ಮಾಡ್ತೀವಿ, ಹೊರಗಡೆಯಿಂದ ಕೂಡ ಸಾರ್ವಜನಿಕರು ಬರ್ತಾ ಇರ್ತಾರೆ. ಆದ್ರೂ ಕೂಡ ತಾವು ತಮ್ಮ ಮನೆ ಮತ್ತು ಅಕ್ಕಪಕ್ಕ ಎಲ್ಲ ಕೂಡ ಸ್ವಚ್ಛತೆಯನ್ನು ಇಟ್ಕೊಂಡು ಸಾಧ್ಯವಾದ್ರೆ ಒಂದು ದೀಪ ಅಲಂಕಾರ ಕೂಡ ಮನೆ ಎದುರುಗಡೆ ಮಾಡಿದ್ರೆ ಅನುಕೂಲ ಆಗ್ತಿದೆ ಅಂತ ತಮ್ಮ ಮೂಲಕ ಮನೆಯನ್ನು ಕೂಡ ಮಾಡ್ತೇನೆ. ಅಲ್ಲ, ಅದಕ್ಕೆ ಕಳೆದ ಬಾರಿ ಏನು ನಮ್ದು 300 ರೂಪಾಯಿ ಕ್ಯೂ ಇರ್ಬೋದು, 1,000 ರೂಪಾಯಿ ಕ್ಯೂ ಇರ್ಬೋದು, ಮತ್ತು ವಿವಿಐಪಿ ಕ್ಯೂ ಎಲ್ಲದೂ ಕೂಡ ಒಂದೇ ಇದರಲ್ಲಿ ಬಿಟ್ಟಿದ್ರು. ಈ ಸತಿ ವಿವಿಐಪಿ ಕ್ಯೂ ಮತ್ತು ಏನು ಪ್ರೋಟೋಕಾಲ್ ಇರುತ್ತೆ, ಕೆಲವು ನ್ಯಾಯಾಧೀಶರು ಇರ್ಬೋದು ಮತ್ತು ರಾಜಕಾರಣಿಗಳಿರ್ಬೋದು ಮತ್ತೊಬ್ಬರು ಇರ್ಬೋದು, ಅವ್ರನ್ನೆಲ್ಲ ಕೂಡ ಬಂದ್ರೆ ಈ ಬಾರಿ ಹಿಂಭಾಗ ದೇವಸ್ಥಾನ ಹಿಂಭಾಗ ಅವ್ರನ್ನ ಬಿಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಈ ಬಾರಿ ತಮಗೆ ಗೊತ್ತಿರೋದ್ರೆ ಬರೀ 9 ದಿನ ಇರೋದ್ರಿಂದ ಸ್ವಲ್ಪ ನೂಕುನುಗ್ಲು ಕೂಡ ಈ ಬಾರಿ ಸ್ವಲ್ಪ ಜನಸಂಖ್ಯೆನೂ ಕೂಡ ನಮ್ಮ ಭಕ್ತಾದಿಗಳು ಕೂಡ ಬರುವ ನಿರೀಕ್ಷೆ ಜಾಸ್ತಿ ಇದೆ. ಆದ್ರೂ ಕೂಡ ತಮಗೆ ಗೊತ್ತಿದೆ ಇವತ್ತು ತಿರುಪತಿ ದೇವಸ್ಥಾನ ಬೇರೆ ವಿಚಾರ, ಒಂದು ಮಹಾಸ್ತಂಭ ದೇವಸ್ಥಾನ ಬಹಳ ಚಿಕ್ಕದು ಮತ್ತು ಸುತ್ತಮುತ್ತಲೂ ಕೂಡ ಎಲ್ಲ ಮನೆಗಳು ಕೂಡ ಇದೆ. ಹಾಗಾಗಿ ನಾವು ಕೂಡ ಜಿಲ್ಲಾಧಿಕಾರಿಗಳು ಮತ್ತು ನಾವು ಕೂಡ ಮತ್ತು ನಮ್ಮ ಎಸಿ ಅವರು ಕೂಡ ಎಲ್ಲ ಒಂದು ಚರ್ಚೆ ಮಾಡಿ ಏನು ಮುಂದೆ ಇರೋ ಅಂಗಡಿ ಮಳಿಗೆ ಮತ್ತು ಮನೆಗಳನ್ನ ಈಗ ಅದನ್ನ ತೆರವುಗೊಳಿಸಬೇಕು, ಅವ್ರನ್ನ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ಏನೋ ಒಂದು ಹಣವನ್ನು ನಿಗದಿ ಮಾಡ್ತಾರೆ ಅವ್ರಿಗೆ ಒಪ್ಪಿಸಿ ನಾವು ತೆಗಿಬೇಕು ಅಂತ ಮಾಡ್ತಾ ಇದೀವಿ. ಆದಷ್ಟು ನಾವು ಬಹಳಷ್ಟು ಪ್ರಯತ್ನವನ್ನು ಮಾಡ್ತೀವಿ ಒಳ್ಳೆಯದು ಒಂದು ಇದನ್ನು ಮಾಡ್ಲಿಕ್ಕೆ. ಇಲ್ಲ, ಅದು ಏನಾಗುತ್ತೆ ಈಗ 7,300 ರೂಪಾಯಿ ಅಡಿಗೆ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ, 6,300 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಅವರು 15,000 ಮೇಲೆ ಹಣವನ್ನ ಕೇಳ್ತಾ ಇದಾರೆ. ಈಗಾಗಲೇ ಏಕಾಏಕಿ ನಾವು ಅದನ್ನ ತೆರವುಗೊಳಿಸಕ್ಕೆ ಆಗಲ್ಲ, ಅದು ಚರ್ಚೆ ಮಾಡಿ ಅವರು ಕೂಡ ಸಮಾಧಾನ ಪಡಿಸಿ ನಾವು ಮಾಡ್ಬೇಕಾಗ್ತದೆ. ಈಗ 4161 ಮಾಡಿ ಅಕ್ವೇಷನ್ ಮಾಡೋಂಥದ್ದು ಬೇರೆ, ಆದ್ರೆ ಅವ್ರನ್ನ ಒಂದು ಮನವೊಲಿಸಿ ದೇವಸ್ಥಾನಕ್ಕೆ ಜಾಗೃತ ಕೊಡ್ಬೇಕು ಅಂತ ಹೇಳಿದ್ರೆ ಬೇರೆ. ಈಗಾಗಲೇ 2 ಸುತ್ತಿನ ಮಾತುಕತೆ ಕೂಡ ಎಸಿ ಮತ್ತು ನಾವು ಕೂಡ ಮಾತಾಡಿದ್ವಿ, ಶೀಘ್ರದಲ್ಲಿ ಅದನ್ನ ಮಾತುಕತೆ ಮಾಡಿ ಅದನ್ನ ತಗೊಂಡ್ವಿ. ಅದ್ದೂರಿಯಾಗಿ ಜಿಲ್ಲಾಡಳಿತ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಸಿದಂತ ಒಂದು ಸಭೆಯಲ್ಲಿ ಒಂದು ಅದ್ದೂರಿಯಾಗಿ ನಮ್ಮ ಹಾಸನಾಂಬ ಉತ್ಸವ 2024 ವಿವಿಧ ಇಲಾಖೆಯಿಂದ ಏನು ಕಾರ್ಯಕ್ರಮ ಪ್ರತಿಯೊಂದು ಮನೋರಂಜನಾ ಕಾರ್ಯಕ್ರಮ ಎಲ್ಲವನ್ನು ಈ ಬಾರಿ ಇರ್ತದೆ. ಕಳೆದ ಬಾರಿಗಿಂತ ಅತಿ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ಮಾಡಕ್ಕೆ ಎಲ್ಲ ನಮ್ಮ ಜಿಲ್ಲಾಡಳಿತ ಸನ್ನದ್ಧವಾಗಿರುತ್ತದೆ. 2024 ಏನು ಹಾಸನಾಂಬ ಜಾತ್ರಾ ಮಹೋತ್ಸವ ಶುರು ಆಗ್ತಾ ಇದೆ. 3ನೇ ತಾರೀಕು 11ನೇ ತಿಂಗಳು 2024ಕ್ಕೆ ಮುಕ್ತಾಯಗೊಳ್ಳುತ್ತದೆ. 11 ದಿನ ಕಾರ್ಯಕ್ರಮ ನಮ್ಮ ಜಾತ್ರಾ ಮಹೋತ್ಸವ ಇರ್ತದೆ. ಅದರಲ್ಲಿ ಮೊದಲನೇ ದಿನ ಮತ್ತು ಕೊನೆ ದಿನ
ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಇದಿರಲ್ಲ. ಅದು ಬಿಟ್ಟು ಇನ್ನೊಂಬತ್ತು ದಿನ ಇರುತ್ತೆ. ಕಳೆದ ಬಾರಿ ಏನು ನ್ಯೂನತೆಗಳಿತ್ತು, ಅನಾನುಕೂಲ ಆಗಿತ್ತು, ಅದನ್ನೆಲ್ಲ ಈ ಸತಿ ಸರಿಪಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ, ಕಳೆದ ವರ್ಷ ಏನು ಜಾತ್ರಾ ಮಹೋತ್ಸವ ಆಗಿತ್ತು ಅದಕ್ಕಿಂತ ವಿಜೃಂಭಣೆಯಿಂದ ಮಾಡಬೇಕು ಅಂತ ಮನೆ ಸಂಸದರು, ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರೆಲ್ಲ ಸೇರಿ ಇವತ್ತು ಒಂದು ಸಭೆಯನ್ನು, ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ. ಎಲ್ಲ ಸಾಧಕ ಬಾಧಕಗಳನ್ನ ಕೂಡ ಇವತ್ತೆಲ್ಲ ಚರ್ಚೆ ಮಾಡಿ ಮುಂದಿನ ಈ ಏನು ವರ್ಷದ ಜಾತ್ರಾ ಮಹೋತ್ಸವ ಕಳೆದ ವರ್ಷದಿಂದ ಭಾಳ ವಿಜೃಂಭಣೆಯಿಂದ ಆಗಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರನ ಕೊಟ್ಟಿದ್ದಾರೆ. ತಾವುಗಳು ಕೂಡ ಮಾಧ್ಯಮ ಮಿತ್ರರೆಲ್ಲ ಕೂಡ ಸಹಕಾರನ ಕೊಡಬೇಕು. ಮತ್ತು ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಏನು ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಬಂದು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ತಾವೆಲ್ಲ ಕೂಡ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು. ಕಳೆದ ಬಾರಿನೂ ಕೂಡ ತಾವೆಲ್ಲ ದೊಡ್ಡ ಮಟ್ಟದ ಸಹಕಾರನ ಕೊಟ್ಟಿದ್ದೀರಿ. ಈ ಬಾರಿನೂ ಕೂಡ ತಾವೆಲ್ಲ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು, ವಿಶೇಷವಾಗಿ ಹಾಸನ ಜಿಲ್ಲೆ ಎಲ್ಲ ನಾಗರಿಕರು, ಏನು ನಮ್ಮ ಹಾಸನಾಂಬ ಜಾತ್ರಾ ಮಹೋತ್ಸವ ವರ್ಷಕ್ಕೊಂದ್ಸತಿ ಏನು ಜಾತ್ರೆಯನ್ನು ಮಾಡ್ತೀವಿ, ಹೊರಗಡೆಯಿಂದಲೂ ಕೂಡ ಸಾರ್ವಜನಿಕರು ಬರ್ತಾ ಇರ್ತಾರೆ. ಆದರೂ ಕೂಡ ತಾವು ತಮ್ಮ ಮನೆ ಮತ್ತು ಅಕ್ಕಪಕ್ಕ ಎಲ್ಲ ಕೂಡ ಸ್ವಚ್ಛತೆಯನ್ನು ಇಟ್ಕೊಂಡು ಸಾಧ್ಯವಾದರೆ ಒಂದು ದೀಪ ಅಲಂಕಾರ ಕೂಡ ಮನೆ ಎದುರುಗಡೆ ಮಾಡಿದ್ರೆ ಅನುಕೂಲ ಆಗ್ತಿದೆ ಅಂತ ತಮ್ಮ ಮೂಲಕ ಮನೆಯನ್ನು ಕೂಡ ಮಾಡ್ತೇವೆ.